ಖರ್ಗೆ ಅವರನ್ನ ಬಲಿಪಶು ಮಾಡಲಾಗ್ತಾ ಇದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವನ್ನ ಆಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಸೋತ್ರೆ ಅದನ್ನ ಗಾಂಧಿ ಕುಟುಂಬಕ್ಕೆ ಹಾಕಬಾರದು ಅಂತ ಕೂಡ ವ್ಯಂಗ್ಯವನ್ನ ಆಡಿದ್ದಾರೆ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲಿದೆ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಗಾಂಧಿ ಕುಟುಂಬದ ಮೇಲೆ ಆರೋಪ ಮಾಡಬಾರದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಗಮಂಡಿ ಘಟಬಂಧನ್ ನಾಯಕರನ್ನಾಗಿ ಮಾಡಲಾಗುತ್ತದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ ಸೋಮವಾರದ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಐಎನ್ಡಿಐಎ ಒಕ್ಕೂಟದಲ್ಲಿ ಸ್ಥಿರತ್ವವೇ ಇಲ್ಲ ಅವರು ಫೋಟೋಕ್ಕಾಗಿ ಸೀಮಿತವಾಗಿದ್ದು ತೋರಿಕೆಯ ಘಟಬಂಧನ್ ಆಗಿದ್ದಾರೆ ಮಹಾರಾಷ್ಟ ಉತ್ತರ ಪ್ರದೇಶ ಕೇರಳದಲ್ಲಿ ಜಗಳವನ್ನ ಮಾಡಲಾಗ್ತಾ ಇದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಆಗಿರುವಂತಹ ಮಮತಾ ಬ್ಯಾನರ್ಜಿ ಒಕ್ಕೂಟದಿಂದ ಹೊರಬರುವ ವಿಚಾರ ಇದ್ದಾರೆ ಇದರಿಂದ ಕಾಂಗ್ರೆಸ್ ಅಸಹಕಾರ ಸ್ಥಿತಿಗೆ ಬಂದಿದೆ ನಟ ಜಗ್ಗೇಶ್ ಅವರ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ಡಮಾರ್ ಆಗೋದು ಗ್ಯಾರಂಟಿ ಇದಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾಯಕತ್ವವನ್ನಾಗಿ ಮಾಡಿ ಫಲಿಪಶು ಮಾಡಲು ಮುಂದಾಗಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ ಹಾನ್ಗಲ್ನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಹ್ಲಾದ್ ಜೋಶಿ ಅವರು ತನಿಖೆಯಲ್ಲಿ ಸರ್ಕಾರದ ವೈಫಲ್ಯತೆ ಮತ್ತು ತುಷ್ಟೀಕರಣ ರಾಜಕಾರಣ ಎದ್ದು ಕಾಣ್ತಾ ಇದೆ ಸಂತ್ರಸ್ತೆಯ ದೂರು ನೀಡಿದಾಗಲೂ ಗೃಹ ಸಚಿವರು ನೈತಿಕ ಪೊಲೀಸ್ ಗಿರಿಯಾಗಿದೆ ನಾವು ನೋಡ್ತಿದ್ದೇವೆ ಅಂತ ಹೇಳಿದ್ದಾರೆ ರಾತ್ರೋ ರಾತ್ರಿ ಸಂತ್ರಸ್ತರನ್ನ ಸ್ಥಳಾಂತರ ಮಾಡಿದ್ದು ಪರಿಹಾರವನ್ನ ನೀಡುತ್ತಾರೆ ಈ ಎಲ್ಲ ವಿದ್ಯುನ್ ಮಾನ ಗಮನಿಸಿದರೆ ಸರ್ಕಾರ ಯಾರನ್ನು ರಕ್ಷಿಸಲು ಪ್ರಯತ್ನ ಮಾಡ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಇದೇ ಪ್ರಕರಣದಲ್ಲಿ ಬೇರೆ ಜಾತಿಯವರು ಭಾಗಿಯಾಗಿದ್ದರೆ ದೊಡ್ಡ ಗೊಂದಲವೇ ಸೃಷ್ಟಿಯಾಗ್ತಾ ಇತ್ತು ಆರೋಪಿಗಳಿಗೆ ಅಪರಾಧಿಗಳಿಗೆ ಯಾವಾಗಲೂ ಜಾತಿ ಇರೋದಿಲ್ಲ ಸರ್ಕಾರ ಪ್ರಾಮಾಣಿಕತೆಯಿಂದ ತನಿಖೆಯನ್ನ ಮಾಡಬೇಕು ನಿಯತ್ತಾಗಿ ಇರಬೇಕು ನಿಮ್ಮ ನಿಯತ್ತನ್ನ ಪ್ರದರ್ಶನ ಮಾಡಿ ಅಂತ ಹೇಳಿದ್ದಾರೆ ರಾಮ ಎಲ್ಲ ಪಕ್ಷದ ಮುಖಂಡರನ್ನ ಆಹ್ವಾನ ಮಾಡಲಾಗಿದೆ ಸಹಜವಾಗಿ ಬಂದು ಬಿಟ್ಟಿದ್ರೆ ಯಾವ ಸಮಸ್ಯೆ ಚರ್ಚೆಗೂ ನಡೆಯೋದಿಲ್ಲ ಅಯೋಧ್ಯೆಗೆ ಹೋದರೆ ಮತಗಳು ಹೋಗುತ್ತವೆ ಹೋಗದಿದ್ದರೆ ಏನೂ ಸಿಗೋದಿಲ್ಲ ಅಂತ ರಾಜಕಾರಣಿಗಳು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಕಾಂಗ್ರೆಸ್ ಉದ್ಘಾಟನೆಗೆ ಬರದಿರಲು ಇದೇ ಕಾರಣವಾಗಿದೆ ಬಂದರೆ ಸಂತೋಷ ಬರಲಿಲ್ಲ ಅಂದ್ರೆ ನಾವೇನೂ ತಲೆಗಿಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ